ಸರ್, ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಅನಿಲ್. ಸೊ ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಸರ್, ನಾವು ಬಿಳೇಶಿವಾಲಯ ಹೊಸಕೋಟೆ ಹತ್ರ ಬಿಳೇಶಿವಾಲಯ ಅಂತ ಬರುತ್ತೆ, ಜೆ ಆರ್ ಪುರಂ ತಾಲೂಕು. ಸೊ ನೀವು ಮಾಡೋದನ್ನ ಪೆನ್ ಆಗಿ ತಗೊಂಡಿದ್ದೀರಾ ಕೆಲಸನ? ಸೊ ಏನಕ್ಕೆ ಮಾಡ್ತಾ ಇದ್ದೀರಾ ಸರ್? ನಾವಿದು ಬಂದ್ಬಿಟ್ಟು ನಾವು ಸ್ವಂತ ನಮ್ದೊಂದು ಉದ್ಯೋಗ, ಯಾವುದೇ ನಮ್ಗೆ ಕೆಲಸ ಇಲ್ಲದೆ ಸುಮ್ನೆ ಅಲ್ಲಿ ಇಲ್ಲಿ ರೋಡಲ್ಲಿ ಶಿಕ್ಷೆ ಬೇಡೋದು ಸರಿ ಇಲ್ಲ ಅಂತ ಹೇಳ್ಬೇಕು ಅನ್ಕೊಂಡು ನಾವು ಈ ತರ ಬೇರೆ ತರ ನಿಮ್ಮ ಬೇರೆ ಒಬ್ಬರ ತರ ನಾವು ಒಳ್ಳೆ ರೀತಿಯಿಂದ ಬದುಕಬೇಕು. ತಗೊಂಡ್ ಬದ್ಕೋದ್ರೆ ನಮ್ದು ದುಡ್ದೆ ಬದುಕೋಣ ಅಂತಾನ? ಹಾ ಸರ್, ಆ ತರ ಅಂದ್ರೆ ನೀವು ಒಂದ ರೀತಿ ನೀವು ಬೇರೆ ಯಾಕಂದ್ರೆ ನಮ್ಮ ಹತ್ರ ಒಂದು ಪೆನ್ ಇದ್ರೆ ಇವಾಗ ನೀವು ತಗೋತೀರಾ, ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಅದೇ ತರ ಎಲ್ಲರೂ ತಗೊಳ್ತಾರೆ, ಈ ತರ ಸೇಲ್ ಮಾಡಿ. ನಮ್ಗೆ ಒಂದು ಪೆನ್, ಮಾಮೂಲಿ ಒಂದು ಪೆನ್ ಇಂದ ನಮ್ಗೆ 3 rupees ಸಿಗುತ್ತೆ. ಹೆಂಗಂದ್ರೆ ಒಂದು ಬಾಕ್ಸ್ ಮಾಡಿದ್ರೆ 30 rupees ಸಿಗುತ್ತೆ. ಒಂದು ಪಾಕೆಟ್ ನಮ್ಗೆ 70 rupees ಸಿಗುತ್ತೆ ಒಂದು ಬಾಕ್ಸ್. ಹೋಲ್ಸೇಲ್ ಅಲ್ಲಿ ಮಾರ್ಕೆಟ್ ಅವೇನಿ ನೋಡಲ್ ತರ್ತೀವಿ, ಅಲ್ಲಿ 70 rupees ಒಂದು ಹಾಕೊಡ್ತಾರೆ. ನಾವು 100 rupees ಸೇಲ್ ಮಾಡೋದು, ಇಲ್ಲಾಂದ್ರೆ 10 rupees ಎರಡು ಮಾಡೋದು, 5 rupees ಒಂದು, ಈ ತರ ಮಾಡಿದ್ರೆ 30 rupees ನಮ್ಗೆ ಸಿಗುತ್ತೆ ಸರ್. ಲಾಸ್ಟ್ ಜನಕ್ಕೆ ಏನಕ್ಕೆ ಇಷ್ಟಪಡ್ತೀರಾ ಸರ್? ಜನಕ್ಕೆ ನಮ್ಮಂತ ಕಣ್ಣಿಲ್ದವರು ಬ್ಲೈಂಡ್ ಪರ್ಸನ್ ಯಾರೇ ಇರ್ಲಿ, ಅವರು ರೋಡಲ್ಲಿ ಅಲ್ಲಿ ಇಲ್ಲಿ ಭಿಕ್ಷ ಬೇಡಬಾರ್ದು, ನಮ್ ತರನೇ ಒಂದು ಒಳ್ಳೆ ರೀತಿಯಿಂದ ಜೀವನ ಮಾಡ್ಕೊಳ್ಳಿ. ಈ ತರ ಪೆನ್ ಆಗ್ಲಿ, ಪೆನ್ಸಿಲ್ ಆಗ್ಲಿ, ಮತ್ತೆ ಬೇರೆ ಬೇರೆ ಯಾವುದೋ ವ್ಯಾಪಾರ ಆಗ್ಲಿ, ಆ ತರ ವ್ಯಾಪಾರ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಜೀವನ ಮಾಡ್ಲಿ ಎಂಬುದೇ ನಮ್ದು ಉದ್ದೇಶ ಸರ್.